नमस्कार वीक्षकरे, दैजी वर्ल्ड वाहिनिय समस्त वीक्षकरिगे गौरी गणेश हब्बद हार्दिक शुभाशयगळु। भाद्रपद मासद शुक्ल पक्षद चतुर्थि तिथि अंदरे नाल्कने दिनदिंद नाडिनाद्यंत विघ्न निवारक गणेशन आराधने आरंभगोळ्ळुत्तदे। गणेश चतुर्थिय सिद्धते सामान्यवागि हब्बक्कू एरडु तिंगळुगळ मुंचितवागिये प्रारंभगोळ्ळुत्तदे। ಪರಿಸರ ಸ್ನೇಹಿ ಗಣಪನ ಮಣ್ಣಿನ ಮೂರ್ತಿಯನ್ನ ತಯಾರಿಸಿ ಪೂಜಿಸುತ್ತಾರೆ। ಪ್ರತಿನಿತ್ಯ ಗಣೇಶನ ಮೂರ್ತಿಯನ್ನ ಆರಾಧಿಸಿ ನಿರ್ದಿಷ್ಟ ದಿನಗಳ ನಂತರ ನೀರಿನಲ್ಲಿ ವಿಸರ್ಜಿಸಲಾಗುತ್ತದೆ। ಇನ್ನು ಕೆಲ ಕಡೆಗಳಲ್ಲಿ ಗೌರಿ ಗಣೇಶ ಇಬ್ಬರ ಮೂರ್ತಿಯನ್ನ ಕೂರಿಸಿ ಆರಾಧಿಸುವುದುಂಟು। ಚೌತಿ ಬಂತೆಂದರೆ ಸರ್ವರಿಗೂ ಕೂಡ ಒಂದೊಂದು ರೀತಿಯ ಸಂಭ್ರಮ। ಚಿಕ್ಕ ಮಕ್ಕಳಿಗೆ ಹಾಗೂ ಯುವಕರಿಗೆಲ್ಲ ಗಣೇಶೋತ್ಸವದಲ್ಲಿ ಪ್ರಸಾದ ಹಂಚಿ ತಿಂದು ಕುಣಿದು ಕುಪ್ಪಳಿಸುವ ಸಂಭ್ರಮವಾದರೆ, ಹಿರಿಯರಿಗೆ ವಿಘ್ನ ವಿನಾಯಕನ ಬಳಿ ಕಷ್ಟಗಳನ್ನೆಲ್ಲ ದೂರ ಮಾಡು ಎಂದು ಪ್ರಾರ್ಥಿಸಿ ಭಕ್ತಿಪೂರ್ವಕವಾಗಿ ಆತನನ್ನ ನಮಿಸುವ ಹಂಬಲ। ಹೆಂಗಸರಿಗಂತೂ ಮನೆಯೆಲ್ಲ ಸ್ವಚ್ಛಗೊಳಿಸಿ ಹಬ್ಬಕ್ಕೆ ಅಲಂಕಾರ ತಿಂಡಿ ತಿನಿಸು ಮುಂತಾದ ಕಾರ್ಯಗಳ ಸಂಭ್ರಮ ಮನೆ ಮಾಡಿರುತ್ತದೆ। ದೇಶದಲ್ಲಷ್ಟೇ ಅಲ್ಲದೆ ವಿದೇಶದಲ್ಲೂ ವಿನಾಯಕ ಚತುರ್ಥಿಯನ್ನ ಶ್ರದ್ಧಾ ಭಕ್ತಿಯಿಂದ ಸಂಭ್ರಮದಿಂದ ಆಚರಿಸಲಾಗುತ್ತದೆ। ಈ ಶುಭ ಸಂದರ್ಭದಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಭಜಿಸುವೆ ವಿಘ್ನ ವಿನಾಯಕನ ಎಂಬ ಭಜನೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ। ನಮ್ಮ ಇಂದಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಮಣಿಪಾಲದ ಕಲಾಸ್ಪಂದನ ತಂಡದವರು ವಿನಾಯಕನ ಕುರಿತಾದ ಭಜನೆಗಳನ್ನು ಭಜಿಸಲಿದ್ದಾರೆ। ಬನ್ನಿ, ಇವರ ಈ ಸಂಭ್ರಮದಲ್ಲಿ ನಾವು ಭಾಗಿಯಾಗೋಣ। ಪ್ರತಿ ಶುಭ ಕಾರ್ಯದಲ್ಲೂ ಕೂಡ ಮೊದಲಿಗೆ ವಿಘ್ನ ನಿವಾರಕನಾದ ಗಣೇಶನ ಸ್ತುತಿಯನ್ನು ಸ್ತುತಿಸುವುದರ ಮೂಲಕ ಅಥವಾ ಆತನನ್ನು ವಂದಿಸುವ ಮೂಲಕ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತದೆ। ಗಣೇಶನ ಆಶೀರ್ವಾದವನ್ನು ಪಡೆದು ಮುಂದಿನ ಹೆಜ್ಜೆಯನ್ನಿಡುವ ಈ ಸಂಪ್ರದಾಯ ಬಹಳ ಅರ್ಥಪೂರ್ಣ। ನಿರ್ವಹಿಸುವ ಕಾರ್ಯದಲ್ಲಿ ಅದೆಂಥದ್ದೇ ವಿಘ್ನ ಬಂದರೂ ಮೊದಲು ನಾವು ಮೊರೆ ಇಡುವುದು ಗಣಪನಲ್ಲಿ, ಯಾಕೆಂದರೆ ಹೆಸರೇ ಹೇಳುವಂತೆ ಆತ ವಿಘ್ನ ನಿವಾರಕ। ಭಕ್ತಿಯಿಂದ ಬೇಡಿಕೊಂಡರೆ ಸಕಲ ಕಷ್ಟಗಳನ್ನು ಪರಿಹರಿಸುವಾತ। ಬನ್ನಿ ವೀಕ್ಷಕರೇ, ಕಲಾ ಸ್ಪಂದನ ತಂಡದವರಿಂದ ಪ್ರಥಮ ವಂದನ ಹಾಗೂ ನಮೋ ನಮೋ ವಿನಾಯಕ ಭಜನೆಗಳನ್ನು ಕೇಳೋಣ। ವಾರಣಾಸ್ಯಂ ಹೇಮವರ್ಣಂ ಮಂಗಳಾಂಗಂ ಮನೋಹರಂ ಗೌರಿ ಗಣಶ್ರೇಷ್ಠಂ ವಿಘ್ನರಾಜಂ ನಮಾಮ್ಯಹಂ ವಿಘ್ನರಾಜಂ ಶಿವನಂದನ ಶುಭಾನನ ಮಂಗಳದಾಯಕ ತ್ರಿಭುವನ ಪಾಲಕ ಮಂಗಳದಾಯಕ ತ್ರಿಭುವನ ಪಾಲಕ ಮಂಗಳದಾಯಕ ತ್ರಿಭುವನ ಪಾಲಕ
ಮಂಗಳದಾಯಕ ತ್ರಿಭುವನ ಪಾಲಕ ಮಾಯ ವಿನಾಶಕ ಲಂಬೋದರ ಮಾಯ ವಿನಾಶಕ ಲಂಬೋದರ ಮಾಯ ವಿನಾಶಕ ಲಂಬೋದರ ಮಾಯ ನಮೋ ವಿನಾಯಕ
ಸರ್ವಶಕ್ತಿ ನಿನ್ನಲ್ಲಿದೆ ದಿವ್ಯ ಮಂತ್ರ ನಿನಗಾಗಿದೆ ಸರ್ವಶಕ್ತಿ ನಿನ್ನಲ್ಲಿದೆ ದಿವ್ಯ ಮಂತ್ರ ನಿನಗಾಗಿದೆ ಸರ್ವಶಕ್ತಿ ನಿನ್ನಲ್ಲಿದೆ ಸರ್ವಶಕ್ತಿ ನಿನ್ನಲ್ಲಿದೆ ದಿವ್ಯ ಮಂತ್ರ ನಿನಗಾಗಿದೆ ದಿವ್ಯ ಮಂತ್ರ ನಿನಗಾಗಿದೆ ಭವ್ಯ ರೂಪ ನೀನಾಗಿ ಭವ್ಯ ರೂಪ ನೀನಾಗಿ ಜಗಕ್ಕೆ ಬೆಳಕು ನಿನ್ನಿಂದ ಜಗಕ್ಕೆ ಬೆಳಕು ನಿನ್ನಿಂದ ಭವ್ಯ ರೂಪ ನೀನಾಗಿ ಭವ್ಯ ರೂಪ ನೀನಾಗಿ ಜಗಕ್ಕೆ ಬೆಳಕು ನಿನ್ನಿಂದ ಜಗಕ್ಕೆ ಬೆಳಕು ನಿನ್ನಿಂದ ದೇವ ನಮ್ಮ ರಕ್ಷಿಸು 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 ನಮೋ ನಮೋ ವಿನಾಯಕ ನಮೋ ನಮೋ ವಿನಾಯಕ ಸರ್ವಸಿದ್ಧಿದಾಯಕ ಸರ್ವಸಿದ್ಧಿದಾಯಕ ನೀನೆ ಜಗದ ಪಾಲಕ ನೀನೆ ಜಗದ ಪಾಲಕ ನೀನೇ ನಮ್ಮ ರಕ್ಷಕ ನೀನೇ ನಮ್ಮ ರಕ್ಷಕ ನಮೋ ನಮೋ ವಿನಾಯಕ ನಮೋ ನಮೋ ವಿನಾಯಕ ಸಿದ್ಧಿಬುದ್ಧಿಕಾರಕ ಸಿದ್ಧಿಬುದ್ಧಿಕಾರಕ ಉಮಾಪುತ್ರ ವಿನಾಯಕ ಉಮಾಪುತ್ರ ವಿನಾಯಕ ಸಿದ್ಧಿಬುದ್ಧಿಕಾರಕ ಸಿದ್ಧಿಬುದ್ಧಿಕಾರಕ ಉಮಾಪುತ್ರ ವಿನಾಯಕ ಉಮಾಪುತ್ರ ವಿನಾಯಕ ಸಕಲ ಕಷ್ಟ ನಿವಾರಕ ಸಕಲ ಕಷ್ಟ ನಿವಾರಕ ಸಕಲ ಲೋಕ ಸಕಲ ಲೋಕ ಮೋಹಕ ಸಕಲ ಕಷ್ಟ ನಿವಾರಕ ಸಕಲ ಕಷ್ಟ ನಿವಾರಕ ಸಕಲ ಲೋಕ ಮೋಹಕ ಸಕಲ ಲೋಕ ಮೋಹಕ ಸದಾ ಕಾಯು ಗಜಮುಖ 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 ಸರ್ವಸಿದ್ಧಿದಾಯಕ ಸರ್ವಸಿದ್ಧಿದಾಯಕ ನಮೋ ನಮೋ ವಿನಾಯಕ ನಮೋ ನಮೋ ವಿನಾಯಕ ಸರ್ವಸಿದ್ಧಿದಾಯಕ ಸರ್ವಸಿದ್ಧಿದಾಯಕ ನೀನೆ ಜಗದ ಪಾಲಕ ನೀನೆ ಜಗದ ಪಾಲಕ ನೀನೇ ನಮ್ಮ ರಕ್ಷಕ ನೀನೇ ನಮ್ಮ ರಕ್ಷಕ ನೀನೆ ಜಗದ ಪಾಲಕ ನೀನೆ ಜಗದ ಪಾಲಕ ನೀನೇ ನಮ್ಮ ರಕ್ಷಕ ನೀನೇ ನಮ್ಮ ರಕ್ಷಕ ನಮೋ ನಮೋ ವಿನಾಯಕ ನಮೋ ನಮೋ ವಿನಾಯಕ ನಮೋ ನಮೋ ವಿನಾಯಕ ಚಿಕ್ಕ ಮಕ್ಕಳಿಗೆ ಗಣೇಶನನ್ನ ಆನೆ ಸುಂಡಿಲ ಗಣಪ ಎಂದೇ ಹೆಚ್ಚು ಬಾರಿ ಪರಿಚಯಿಸುವುದುಂಟು. ಗಣಪನ ಈ ಆನೆ ಸುಂಡಿಲ ಮುಖದ ಹಿಂದೆ ಐತಿಹಾಸಿಕ ಕಥೆ ಇದೆ. ಗಜಮುಖನ ಸ್ಮರಿಸುತ್ತಾ ಶರಣು ಗಜಮುಖ ಎಂಬ ಭಜನೆಯನ್ನ ಕಲಾ ಸ್ಪಂದನ ತಂಡದವರು ಭಜಿಸಲಿದ್ದಾರೆ. ಅವರೊಂದಿಗೆ ನಾವು ಕೂಡ ಈ ಸಂಭ್ರಮದಲ್ಲಿ ಭಾಗಿಯಾಗೋಣ, ಬನ್ನಿ. ಶರಣು ಗಜಮುಖ ಆಗುವ ಶರಣು ಗಜಮುಖ ಆಗುವ ಶರಣು ಸುರಗಣ ಸೇವಿರ ಶರಣು ಸುರಗಣ ಸೇವಿರ ಶರಣು ಗಜಮುಖ ಆಗುವ ಶರಣು ಗಜಮುಖ ಆಗುವ ಶರಣು ಸುರಗಣ ಸೇವಿರ ಸಕಲಾಭೀಷ್ಟದಾಯಕ ಶರಣು ಸಕಲಾಭೀಷ್ಟದಾಯಕ ಶರಣು ವಿಘ್ನ ವಿನಾಯಕ ಶರಣು ವಿಘ್ನ ವಿನಾಯಕ ಶರಣು ಸಕಲಾಭೀಷ್ಟದಾಯಕ ಶರಣು ಸಕಲಾಭೀಷ್ಟದಾಯಕ ಶರಣು ವಿಘ್ನ ವಿನಾಯಕ ಶರಣು ವಿಘ್ನ ವಿನಾಯಕ ಶರಣು ಗಜಮುಖ ಆಗುವ ಶರಣು
ಎರಡು ಸುರಗಣ ಸೇವಿತ ಹೇಮ ಖಚಿತ ಕಿರೀಟ ಕುಂಡಲ ಹೇಮ ಖಚಿತ ಕಿರೀಟ ಕುಂಡಲ ಕಾಮಿತಾರ್ಥ ಪ್ರದಾಯಕ ಕಾಮಿತಾರ್ಥ ಪ್ರದಾಯಕ ಹೇಮ ಖಚಿತ ಕಿರೀಟ ಕುಂಡಲ ಹೇಮ ಖಚಿತ ಕಿರೀಟ ಕುಂಡಲ ಕಾಮಿತಾರ್ಥ ಪ್ರದಾಯಕ ಕಾಮಿತಾರ್ಥ ಪ್ರದಾಯಕ ಅಮಿತ ಸೌಲಭ್ಯ ಪ್ರಬಲ ಶಾಸ್ತ್ರ ಅಮಿತ ಸೌಲಭ್ಯ ಪ್ರಬಲ ಶಾಸ್ತ್ರ ನಾಮ ವಿದ್ಯಾ ಶರಣಿ ಸೌಲಭ್ಯ ಪ್ರಬಲ ಶಾಸ್ತ್ರ ಅಮಿತ ಸೌಲಭ್ಯ ಪ್ರಬಲ ಶಾಸ್ತ್ರ ಕಾಮ ವಿದ್ಯಾ ಶರಣಿ ಕಾಮ ವಿದ್ಯಾ ಶರಣಿ ಶರಣು ಗಜ ಮುಖ ಹಾಕುವಾಹನ ಶರಣು ಗಜ ಮುಖ ಹಾಕುವಾಹನ ಪರಶುದರ್ಪಣಿ ಪಾಶ ಮೋದಕ ಪರಶುದರ್ಪಣಿ ಭೂಷ ಪಾರ್ವತಿ ನಂದನ ಭೂಷ ಪಾರ್ವತಿ ನಂದನ ಪಾಶ ಮೋದಕ ಪರಶುದರ್ಪಣಿ ಪಾಶ ಮೋದಕ ಪರಶುದರ್ಪಣಿ ಭೂಷ ಪಾರ್ವತಿ ನಂದನ ಭೂಷ ಪಾರ್ವತಿ ನಂದನ ವಾಸ ವಾಚಿತ ವಿಜಯ ಮೋದಕ ಪ್ರಿಯನಿಗೆ ಒಂದಲ್ಲ ಎರಡಲ್ಲ ಹಲವಾರು ನಾಮಗಳಿವೆ. ಗಣಪ, ಬೆನಕ, ಗಜಮುಖ ಇತ್ಯಾದಿ ಹೆಸರುಗಳಿಂದ ಆರಾಧಿಸುವುದುಂಟು. ಚೌತಿಯ ದಿವಸ ಗಣಪನನ್ನ ಆರಾಧಿಸುತ್ತಾರೆ, ಅವನ ನಾಮವನ್ನ ಭಜಿಸುತ್ತಾರೆ, ವಿಘ್ನ ನಿವಾರಕ ಗಣಪತಿಯ ಭಜನೆ ಭಜಿಸುತ್ತಾರೆ. ಇಂದಿನ ಕಾರ್ಯಕ್ರಮದಲ್ಲೂ ಕೂಡ ಮೋದಕ ಪ್ರಿಯನ ಕುರಿತ ಶರಣು ಬೆನಕ ಹಾಗೂ ಗಣಪತಿಯನ್ನ ಪಾಲಿಸು ಭಜನೆಯನ್ನ ಕಲಾ ಸ್ಪಂದನ ತಂಡದವರು ಭಜಿಸಲಿದ್ದಾರೆ. ನಾವು ಕೂಡ ಈ ಭಜನೆಯನ್ನ ಕೇಳುತ್ತಾ ಗಣೇಶನನ್ನ ನೆನೆಯೋಣ. ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗ ದೂರನೆ ಶರಣು ಸಾಂಬನ ಪ್ರೀತಿ ಪುತ್ರನೆ ಶರಣು ಜನರಿಗೆ ಮಿತ್ರನೆ ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗ ದೂರನೆ ಶರಣು ಸಾಂಬನ ಪ್ರೀತಿ ಪುತ್ರನೆ ಶರಣು ಜನರಿಗೆ ಮಿತ್ರನೆ ಶರಣು ಶರಣು ಬೆನಕ ಶರಣು ಶರಣು ಏಕನಂದನೆ ಲೋಕ ಜ್ಞಾನನೆ
ಏಕದಂತನೆ ಲೋಕ ಖ್ಯಾತನೆ ಏಕವಾಕ್ಯ ಪ್ರವೀಣನೆ ಏಕವಾಕ್ಯ ಪ್ರವೀಣನೆ ಏಕವಿಂಶತಿ ಪತ್ರ ಪೂಜಿತ ಏಕದಂತ ವಿನಾಯಕ ಶರಣು ಶರಣು ವೆನಕ ಶರಣು 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 ವೆನಕನೆ ಕನಕ ರೂಪನೆ ಕಾಮಿನಿ ಸಂಗ ದೂರನೆ ಶರಣು ಸಾಂಬನ ಪ್ರೀತಿ ಪುತ್ರನೆ ಶರಣು ಜನರಿಗೆ ಮಿತ್ರನೆ ಶರಣು ಶರಣು ಬೆನಕ ಶರಣು ಶರಣು ಮೂಷಿಕಾಸನ ಶೇಷಭೂಷಣ ಶೇಷ ವಿಘ್ನ ವಿನಾಶಕ ದಾಸಪುರಂದರ ವಿಠಲೇಶನ ಈಶ ಗುಣಗಳ ಪೊಗಳುವೆ ಶರಣು ಶರಣು ಬೆನಕ ಶರಣು 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 ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗ ದೂರನೆ ಶರಣು ಸಾಂಬನ ಪ್ರೀತಿ ಪುತ್ರನೆ ಶರಣು ಜನರಿಗೆ ಮಿತ್ರನೆ ಶರಣು 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 ವೆನಕ ಶರಣು ಶರಣು ವೆನಕ ಶರಣು ಶರಣು ಗಣಪತಿಯನ್ನ ಪಾಲಿಸು ಗಂಭೀರ ಗಣಪತಿಯನ್ನ ಪಾಲಿಸು ಗಂಭೀರ ಗಣಪತಿಯನ್ನ ಪಾಲಿಸು ಗಂಭೀರ ಗಣಪತಿಯನ್ನ ಪಾಲಿಸು ಗಂಭೀರ ಗಣಪತಿಯನ್ನ ಪಾಲಿಸು ಗಣಪತಿಯನ್ನ ಪಾಲಿಸು ಸದಾ
ಪಾಲಿಸು ಗಂಭೀರ ಗಣಪತಿಯನ್ನ ಪಾಲಿಸು ಗಂಭೀರ ಗಣಪತಿಯನ್ನ ಪಾಲಿಸು ಗಣಪತಿಯನ್ನ ಪಾಲಿಸು ಸಲಹುವಾತನು ಅವನೇ, ತಪ್ಪಿದ್ದಲ್ಲಿ ಶಿಕ್ಷಿಸುವಾತನು ಅವನೇ. ಪ್ರಾಮಾಣಿಕ ಸೇವೆ ಮಾಡಿ ಯಾವುದೇ ಪ್ರತಿಫಲ ನಿರೀಕ್ಷಿಸದೆ ಗಣಪನಲ್ಲಿ ನಂಬಿಕೆ ಇಟ್ಟರೆ ಯಶಸ್ಸು ಖಂಡಿತವಾಗಿಯೂ ದಕ್ಕುತ್ತದೆ. ಬುದ್ಧಿಯನ್ನ ನೀಡುವಾತ, ಸಕಲ ಇಷ್ಟಾರ್ಥ ಸಿದ್ಧಿಗಳನ್ನು ಈಡೇರಿಸುವಾತ ಶ್ರೀ ಸಿದ್ಧಿವಿನಾಯಕ. ಆತನ ಚರಣ ಕಮಲಗಳಿಗೆ ನಮಿಸಿದರೆ ಸಕಲ ಸಿದ್ಧಿಯು ಪ್ರಾಪ್ತವಾಗುವುದು. ಕಲಾಸ್ಪಂದನ ತಂಡದವರು ಹಾಡುವ ಶ್ರೀ ಗಣೇಶನ ಚರಣ ಕಮಲದಲ್ಲಿ ಭಜನೆಯನ್ನ ಕೇಳೋಣ, ಬನ್ನಿ. ಶ್ರೀ ಗಣೇಶನ ಚರಣ ಕಮಲದಲ್ಲಿ, ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ, ಸರ್ವ ಸಮರ್ಪಣೆ ಮಾಡೋಣ. ಶ್ರೀ ಗಣೇಶನ ಚರಣ ಕಮಲದಲ್ಲಿ, ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ. ವಿಘ್ನಗಳೆಲ್ಲ ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ, ಭಕ್ತ ಪ್ರೇಮಿಗೆ ನಮಿಸೋಣ. ವಿಘ್ನಗಳೆಲ್ಲ ನೀಗಿಸುವಂತ ಭಕ್ತ ಪ್ರೇಮಿಗೆ ಪ್ರೇಮಿಗೆ ನಮಿಸೋಣ. ಗಣೇಶನ ಚರಣ ಕಮಲದಲ್ಲಿ, ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ, ಸರ್ವ ಸಮರ್ಪಣೆ ಮಾಡೋಣ. ವಿಘ್ನಗಳೆಲ್ಲ ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ, ಭಕ್ತ ಪ್ರೇಮಿಗೆ ನಮಿಸೋಣ. ಕರಿಮುಖ ಗಣಪಾಯೋ ಎಂದು, ಕರಿಮುಖ ಗಣಪಾಯೋ ಎಂದು ನಿರತದಿ ನದಿ ಬೇಡೋಣ, ಕರಿಮುಖ ಗಣಪಾಯೋ ಎಂದು, ಕರಿಮುಖ ಗಣಪಾಯೋ ಎಂದು ನಿರತದಿ ಬೇಡೋಣ. ಕರುಣಾಮಯನ ಕೃಪಾ ಕಟಾಕ್ಷ, ಕರುಣಾಮಯನ ಕೃಪಾ ಕಟಾಕ್ಷ, ಕರುಣಾಮಯನ ಕೃಪಾ ಕಟಾಕ್ಷ, ಕರುಣಾಮಯನ ಕೃಪಾ ಕಟಾಕ್ಷ. ಅಂಧಕ್ಷತೆಯ ಪಡೆಯೋಣ, ಅಂಧಕ್ಷತೆಯ ಪಡೆಯೋಣ, ಕಟಾಕ್ಷವ ಕಟಿಯ ಪಡೆಯೋಣ.
ಕ್ಷಮೆಯ ಪಡೆಯೋಣ ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ ವಿಘ್ನಗಳೆಲ್ಲ ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ ಜಯ ಜಯ ಎಂದು ಜಯ ನೀರೆಂದು ಜಯ ಜಯ ಎಂದು ಜಯ ನೀರೆಂದು ನಿರತರಿ ನದಿ ಬೇಡೋಣ ನಿರತರಿ ನದಿ ಬೇಡೋಣ ಜಯ ಜಯ ಎಂದು ಜಯ ನೀರೆಂದು ಜಯ ಜಯ ಎಂದು ಜಯ ನೀರೆಂದು ದಿನ ದಿನ ಪಾಡು ಸಮರ್ಪಣೆ ಮಾಡೋಣ ವಿಘ್ನಗಳೆಲ್ಲ ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ ವಿದ್ಯೆಯ ಬುದ್ಧಿಯ ಸಿದ್ಧಿಯ ಕೊಡು ನೀ ಮಾಡಿ ಪೂಜಿಸೋಣ ವಿದ್ಯೆಯ ಸಿದ್ಧಿಯ ಬುದ್ಧಿಯ ಕೊಡುಣಿ ವಿದ್ಯೆಯ ಸಿದ್ಧಿಯ ಬುದ್ಧಿಯ ಕೊಡುಣಿ ಎಂದು ಮಾಡಿ ಪೂಜಿಸೋಣ ಎಂದು ಮಾಡಿ ಪೂಜಿಸೋಣ ಸಿದ್ಧಿ ವಿನಾಯಕ ವಿಶ್ವದ ಪಾಲಕ ಸಿದ್ಧಿ ವಿನಾಯಕ ವಿಶ್ವದ ಪಾಲಕ ಬರನೀಡೆಂದು ಪೂಜಿಸೋಣ ಬರನೀಡೆ ಸಿದ್ಧಿ ವಿನಾಯಕ ಜಗದ ಪಾಲಕ ಬರವನಿಗೆಂದು ಭಜಿಸೋಣ ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ ಗಣಪತಿಯ ವಿವಿಧ ಹೆಸರುಗಳಿಗೆ ಪುರಾಣಗಳ ಕಥೆ ಇದೆ. ಸಾಮಾನ್ಯವಾಗಿ ಮೂಷಿಕನು ಗಣೇಶನ ಪಾದಗಳ ಬಳಿ ಕುಳಿತುಕೊಂಡಿರುತ್ತದೆ. ಪುರಾಣದಲ್ಲಿ ಹೇಳಿರುವಂತೆ ಗಣೇಶನ 8 ಅವತಾರಗಳಿದ್ದು ಅವುಗಳಲ್ಲಿ 5 ಅವತಾರಗಳಲ್ಲಿ ಇಲಿಯು ವಾಹನವಾದರೆ ವಕ್ರತುಂಡ ಗಣೇಶನಿಗೆ ಸಿಂಹ, ವಿಕಟ ಗಣೇಶನಿಗೆ ನವಿಲು ಮತ್ತು ವಿಘ್ನರಾಜ ಗಣಪತಿಗೆ ಹಾವು ವಾಹನ ಎಂದು ಹೇಳಲಾಗುತ್ತದೆ. ಇದೀಗ ಕಲಾ ಸ್ಪಂದನ ತಂಡದವರು ಹೇಳಲಿರುವ ನಮೋ ನಮೋ ಹಾಗೂ ಮೂಷಿಕ ವಾಹನ ಮಂಗಳ ಚರಣ ಎಂಬ ಭಜನೆಯನ್ನ ಕೇಳೋಣ, ಬನ್ನಿ. ನಮೋ ನಮಃ ನಮೋ ನಮಃ ನಮೋ ನಮಃ
ದೇವರ ಪಾದಕ್ಕೆ ನಮೋ ನಮಃ ದೇವರ ಪಾದಕ್ಕೆ ನಮೋ ನಮಃ ದೇವರ ಪಾದಕ್ಕೆ ನಮೋ ನಮಃ ದೇವರ ಪಾದಕ್ಕೆ ನಮೋ ನಮಃ ನಮೋ ನಮಃ ನಮೋ ನಮಃ ನಮೋ ನಮಃ ದೇವರ ಪಾದಕ್ಕೆ ನಮೋ ನಮಃ ದೇವರ ಪಾದಕ್ಕೆ ನಮೋ ನಮಃ ದೇವರ ಪಾದಕ್ಕೆ ನಮೋ ನಮಃ ದೇವರ ಪಾದಕ್ಕೆ ನಮೋ ನಮಃ ಬೆನಕ ಬೆನಕ ಏಕದಂತ ಬೆನಕ ಬೆನಕ ಏಕದಂತ ಅಚ್ಚೆ ಕಲ್ಲು ಪಾಣಿ ಮೆಟ್ಲು ಅಚ್ಚೆ ಕಲ್ಲು ಪಾಣಿ ಮೆಟ್ಲು ಬೆನಕ ಬೆನಕ ಏಕದಂತ ಬೆನಕ ಬೆನಕ ಏಕದಂತ ಮುತ್ತಿನ ಗುಂಡೆ ಹೊನ್ನ ಗಂಟೆ ಮುತ್ತಿನ ಗುಂಡೆ ಹೊನ್ನ ಗಂಟೆ ನಿಂತೊಪ್ಪುವ ಶ್ರೀ ನಿಂತೊಪ್ಪುವ ಶ್ರೀ ಸಿದ್ಧಿವಿನಾಯಕ ದೇವರ ಪಾದಕ್ಕೆ ಸಿದ್ಧಿವಿನಾಯಕ ದೇವರ ಪಾದಕ್ಕೆ ನಮೋ ನಮಃ ನಮೋ ನಮಃ ನಮೋ ನಮಃ ನಮೋ ನಮಃ ದೇವರ ಪಾದಕ್ಕೆ ನಮೋ ನಮಃ ದೇವರ ಪಾದಕ್ಕೆ ನಮೋ ನಮಃ ದೇವರ ಪಾದಕ್ಕೆ ನಮೋ ನಮಃ ದೇವರ ಪಾದಕ್ಕೆ ನಮೋ ದೇವರ ಪಾದಕ್ಕೆ ನಮೋ ದೇವರ ಪಾದಕ್ಕೆ ನಮೋ ನಮಃ ದೇವರ ಪಾದಕ್ಕೆ ನಮೋ ನಮಃ ದೇವರ ಪಾದಕ್ಕೆ ನಮೋ ನಮಃ
ವಿದ್ಯೆ ಎನ್ನುವಂಥದ್ದು ಕದಿಯಲಾರದ ಸಂಪತ್ತು. ವಿದ್ಯೆ ಕಲಿತವನಿಗೆ ಎಲ್ಲಿಯೂ ಸೋಲಿಲ್ಲ ಎಂಬ ಮಾತು ಹಿರಿಯರ ಬಾಯಲ್ಲಿ ಕೇಳಿದ್ದೇವೆ. ಅದೆಷ್ಟೋ ಬಾರಿ ಚಿಕ್ಕ ಮಕ್ಕಳೆಲ್ಲ ವಿದ್ಯೆಯನ್ನ ನೀಡಪ್ಪ ಎಂದು ವಿದ್ಯಾದಾಯಕ ವಿನಾಯಕನಲ್ಲಿ ಪ್ರಾರ್ಥಿಸುವುದುಂಟು. ಬನ್ನಿ, ಶರಣು ಶರಣಯ್ಯ ಎಂಬ ಭಜನೆಯನ್ನ ಕಲಾ ಸ್ಪಂದನಾ ತಂಡದವರಿಂದ ಕೇಳೋಣ. ಬನ್ನಿ. ಶರಣು ಶರಣು ಅಯ್ಯ ಗಣನಾಯಕ, ಶರಣು ಶರಣು ಅಯ್ಯ ಗಣನಾಯಕ, ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ, ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ, ಶರಣು ಶರಣು ಅಯ್ಯ ಗಣನಾಯಕ, ಶರಣು ಶರಣು ಅಯ್ಯ ಗಣನಾಯಕ, ನಮ್ಮ ಕರುಣ ಗಣೇಶನನ್ನ ಮನೆಗೆ ಆಹ್ವಾನಿಸುವ ಮುನ್ನ ಆತನ ತಾಯಿ ಗೌರಿಯನ್ನ ಮನೆಗೆ ಆಹ್ವಾನಿಸಲಾಗುತ್ತದೆ. ಈ ದಿನವನ್ನೇ ನಾವು ಗೌರಿ ಹಬ್ಬವೆಂದು ಆಚರಿಸುತ್ತೇವೆ. ಈ ದಿನ ಮಹಿಳೆಯರು ಸುಖಮಯ ವೈವಾಹಿಕ ಜೀವನಕ್ಕಾಗಿ ಗೌರಿ ದೇವಿಯನ್ನ ಪೂಜಿಸುತ್ತಾರೆ. ಬನ್ನಿ ವೀಕ್ಷಕರೇ, ಕಲಾಸ್ಪಂದನ ತಂಡದವರು ಹೇಳುವ ಗೌರಿಯ ಭಜನೆಯನ್ನ ಕೇಳೋಣ. ಕುಮಾರಿ ಬಾರಿ ಲಕ್ಷ್ಮೀ ವಾರಮ್ಮ ಬ್ರಹ್ಮ
ಜಗದಲ್ಲಿ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಸತ್ಯಕ್ಕೆ ತೋರುವ ಸಾಧು ಸಜ್ಜನರ ಚಿಂತನೆ ಹೊಳೆಯುವ ಪುತ್ತಳಿಗೊಂಬೆ ಸತ್ಯಕ್ಕೆ ತೋರುವ ಸಾಧು ಸಜ್ಜನರ ಚಿಂತನೆ ಹೊಳೆಯುವ ಪುತ್ತಳಿಗೊಂಬೆ ಲೋಚನ ವೆಂಕಟರಮಣನ ವೆಂಕಟರಾಣಿ ಕುಂಕುಮಾಂಗಿದೆ ಪಂಕಜ ಲೋಚನ ವೆಂಕಟರಮಣನ ವೆಂಕಟರಾಣಿ ವಿಘ್ನ ನಿವಾರಕ ಗಣೇಶನನ್ನ ಬುದ್ಧಿವಂತಿಕೆ ಸಮೃದ್ಧಿ ಅದೃಷ್ಟ ಮತ್ತು ಕೆಟ್ಟದನ್ನ ನಾಶ ಮಾಡುವ ದೇವರು ಎಂದು ಗೌರವಿಸುತ್ತಾರೆ. ಭಕ್ತರು ತಮ್ಮ ಮನೆಗಳಲ್ಲಿ ಶಾಂತಿ ಸಮೃದ್ಧಿ ಮತ್ತು ಸಂತೋಷವನ್ನ ತರಲು ತಮ್ಮ ಆರಾಧ್ಯ ದೈವ ಗಣೇಶನನ್ನ ಪ್ರಾರ್ಥಿಸುತ್ತಾರೆ. ಬೆಳಿಗ್ಗೆ ಮತ್ತು ಸಂಜೆ ಗಣೇಶನಿಗೆ ಆರತಿಯನ್ನ ಮಾಡುತ್ತಾರೆ. ಹಾಗೆಯೇ ದೇವರಿಗೆ ಮೋದಕ ಮತ್ತು ಲಡ್ಡುಗಳ ಅರ್ಪಣೆಗಳನ್ನ ಮಾಡುತ್ತಾರೆ. ಗಣೇಶನನ್ನ ಅಡೆತಡೆಗಳನ್ನು ಪರಿಹರಿಸುವ ಅಧಿಪತಿ ಎಂದು ನಂಬಲಾಗಿದೆ. ಅವನ ಉಪಸ್ಥಿತಿಯು ಜೀವನದಿಂದ ಎಲ್ಲ ಅಡೆತಡೆಗಳನ್ನು ಮತ್ತು ತೊಂದರೆಗಳನ್ನು ತೆಗೆದುಹಾಕುತ್ತದೆ ಎಂಬ ನಂಬಿಕೆಯನ್ನು ಹೊಂದಿರುತ್ತಾರೆ. ಇನ್ನು ಕರ್ನಾಟಕದ ಕರಾವಳಿ ಭಾಗಗಳಲ್ಲಿ ವಿಶೇಷವಾಗಿ ಗಣೇಶ ಚತುರ್ಥಿಯನ್ನು ಆಚರಿಸಲಾಗುತ್ತದೆ. ಇಲ್ಲಿ ಡೊಳ್ಳು ಕುಣಿತ, ಹುಲಿವೇಷ, ಯಕ್ಷಗಾನ ಮುಂತಾದವು ಇಲ್ಲಿನ ಗಣೇಶೋತ್ಸವಕ್ಕೆ ಮೆರಗು ತರುತ್ತದೆ. ವಿವಿಧ ಕಡೆಗಳಲ್ಲಿ ಸುಂದರವಾದ ಸಂಭ್ರಮದ ಗಣೇಶ ಚತುರ್ಥಿಯನ್ನು ಆಚರಿಸಲಾಗುತ್ತದೆ. ಇಂದು ಭಜಿಸುವೆ ವಿಘ್ನ ವಿನಾಯಕನ ಎಂಬ ವಿಶೇಷ ಕಾರ್ಯಕ್ರಮದಲ್ಲಿ ಭಜನೆಯನ್ನು ಭಜಿಸುತ್ತಾ ನಮ್ಮೊಂದಿಗೆ ಗಣೇಶ ಚತುರ್ಥಿಯನ್ನು ಆಚರಿಸಿಕೊಂಡ ಕಲಾ ಸ್ಪಂದನ ತಂಡಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಮ್ಮೆ ದೈಜಿ ವರ್ಲ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24x7. ಥ್ಯಾಂಕ್ ಯು.